ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಜಾಂಡಿಸ್ ಅಂದರೆ ಕಾಮಾಲೆ ಅಂತಾರೆ, ಅದಕ್ಕೆ ಕಾಮಣಿ ಕಾಮಾಲೆ ಆ ರೋಗ ಅಂತಾರೆ. ಅದಕ್ಕೆ ಒಂದು ಪರಿಹಾರವಾಗಿ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೇನೆ ನಾನು. ಅದ್ಭುತವಾದಂಥದ್ದು ಹೇಳಿ, ಅದಕ್ಕೆ ನೀವು ಅದಕ್ಕೆ ಪೂರ್ವದವ್ರು ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋಣ, ಲೈಕ್ ಮಾಡಬೇಕು, ಶೇರ್ ಮಾಡಿ ನನಗೆ ಹುರುಪ್ಕೊಬೇಕು ಅಂತೇಳಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವ ವೈದ್ಯರು ಆಗ್ಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗ್ಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು. ಅದಕ್ಕೆ ಈ ಆಶ್ರಮದ ಏನಾಯ್ತಪ್ಪ ಅಂತಂದರೆ ಇದು ಗಳಿಕೆ ಆಶ್ರಮ ಅಲ್ಲ, ಬಳಕೆ ಆಶ್ರಮ ಅಲ್ಲ ಅಂತ ಹೆಸರೈತೆ. ಏನು ಏನು ಮಾಡಬೇಕು ಅಂದರೆ ಅಗದಿ ಹಳೆಯದು ಮರ ಇರ್ತೈತಿ, ಯಾವುದು ಅರಳಿ ಮರ, ಅರಳಿ ಅರಳಿ ಮರ ಹೋಮಾನ ಹೋಮ ಮಾಡಬೇಕಾದ್ರೆ ತಂದು ಅದ್ರ ಕಟ್ಟಿಗೆ ತಂದಿರ್ತಾರೆ ಏನ್ರಿ, ಅದರ ಸಮಿತಿ ಅಂತ ಅದಕ್ಕೆ ಆ ಮರದ್ದು ಒಂದು ಎಲೆ ತಗೋಬೇಕು, ಒಂದು ಎಲೆ ಸಿರ್ಪ್ ಒಂದು ಎಲೆ ತೊಗೊಂಡು ಅದಕ್ಕೆ 9 ಕರಿಮೆಣಸಿನ ಕಾಳು, ಕರಿಮೆಣಸಿನ ಕಾಳು ಕರೆ ಕಾಳು ಅಂತಾರಲ್ಲ ಕರಿಮೆಣಸಿನ ಕಾಳು 9 ಅದಕ್ಕೆ. ಆನಂತರ ಒಂದು ಪಳಕ್ ಬೆಳ್ಳುಳ್ಳಿ, ಏನು ಒಂದು ಪಳಕ್, ಒಂದು ಪಳಕ್ ಒಂದು ಗಡ್ಡೆ ಗಡ್ಡೆಗೆ ಒಂದು ಪಳಕ್ ತೊಗೊಂಡು ಅದನ್ನು ನೈಸಾಗಿ ಚೆಚ್ಚಬೇಕು. ಅದರ ಯಾವುದು ಎಲೆ ಈ ಕರೆ ಕಾಳು ಕರೆಮೆಣಸಿನ ಬಿಡಿಸಿ 9 ಇದನ್ನು ಏನು ಬೆಳ್ಳುಳ್ಳಿ ಪಳಕ ಇದನ್ನು ಜಜ್ಜಬೇಕು, ಜಜ್ಜಿ ಜಜ್ಜಿ ಅದನ್ನು ಅಗರಿ ನುಣುಪು ಮಾಡಬೇಕು. ಅದಕ್ಕೆ ಗುಳಿಗೆ ಥರ ಮಾಡಿ ಮಜ್ಜಿಗೆ ದೇಶಿ ಹಸುವಿನ ಮಜ್ಜಿ ಅಂದರೆ ನಾಟಿ ಹಸುವಿನ ಮಜ್ಜಿ 1 ಗ್ಲಾಸ್, ಸಿಹಿ ಮಜ್ಜಿಗೆ ಅಂದರೆ ಆಗಿಂದಾಗ ಕಟ್ಟಬೇಕು ರೆಡಿ ಮಾಡ್ಬೇಕು ಅದನ್ನು ಅಂಥ ಮಜ್ಜಿಗೆ. ಅದಕ್ಕೆ ಇದನ್ನು ಏನು ಇದನ್ನು ಹಾಕೋಬೇಕು, ಈ ಗೋಲಿನ ಹಾಕ್ಕೊಂಡು ಆ ಗುಳಿಗೆ ನುಂಗಿ ಅಥವಾ ಗೋಲಿ ನುಂಗಿ ನೀರು ಕುಡಿಬೇಕು ಅದನ್ನು ಮಜ್ಜಿಗೆನ. ಈ ಥರ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 5 ಮಾಡಬೇಕು, 4-5 5 ಮಾಡಬೇಕು. ಆದರೆ ಏನು ಮಾಡೋಕ್ಕಪ್ಪ ಅಂದರೆ ಅನ್ನ ಮಜ್ಜಿಗೆ ಅಷ್ಟ ಊಟ ಮಾಡಬೇಕು 5 ಏನ್ರಿ. ಆನಂತರ 5 ಇದು ಮುಗಿದ 5 ಮುಗಿದ ನಂತರ ಇದನ್ನು ಮಾಡಬೇಕು, ಏನು ತೊಗರಿ ಬೇಳೆ ಸಪ್ಪನ ಬೇಳೆ ಉಪ್ಪು ಹಾಕ್ಲಾರ್ದ ಬೇಳೆ ಸಪ್ಪನ ಬೇಳೆ ಊಟ ಮಾಡ್ಬೋದು, ಅನ್ನ ಊಟ ಮಾಡ್ಬೋದು ಅಷ್ಟ, ಮತ್ತೇನು ಉಣ್ಬಾರ್ದು ಸಪ್ಪನ ಬೇಳೆ ಅನ್ನ. ಅದಕ್ಕೆ ಜೊತೆಗೆ ಬೇಕಾದ್ರೆ ಮಜ್ಜಿಗೆ ಮಜ್ಜಿಗೆ ತಗೊಂಡು ಸಿಹಿ ಮಜ್ಜಿಗೆ ನಾಟಿ ಹಸುವಿನ ಮಜ್ಜಿಗೆ ದೇಶಿ ಹಸುವಿನ ಮಜ್ಜಿಗೆ ಆ ಮಜ್ಜಿಗೆ ಕಟ್ಟೋದು ಮಜ್ಜಿಗೆ ಸಿಹಿ ಮಜ್ಜಿಗೆ ಸಿಹಿ ಮಜ್ಜಿಗೆ ಅಂದರೆ ಆಗಿಂದಾಗ ಪ್ರೆಸ್ ಕಟ್ಟಿರ್ತಾರಲ್ಲ ಆ ಮಜ್ಜಿಗೆ ಇದನ್ನು ಈ ಇದನ್ನು ಊಟ ಮಾಡ್ಕೊತ ಬರ್ಬೇಕು ಏನ್ರಿ. ಈ ರೀತಿ ಮಾಡಿದ್ರಂದ್ರೆ ಹಣ್ಣು ಹಂಪಲ ಸೇವನೆ ಮಾಡಬೇಕು, ಹಂಗೇನಾದ್ರೆ ನಮಗೆ ಇದು ತ್ರಾಸ ಆಗ್ತಪ್ಪ ಅಂದ್ರೆ ಹಟ್ಟಿಗೆ ತಿನ್ನಬೇಕಪ್ಪ ಅನ್ನಿಸ್ತಂದ್ರೆ ಹಣ್ಣು ಹಂಪಲ ಸೇವನೆ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ಈ ಥರ 5 10 ಒಂದು 5 ಹೊಸಪತ್ತಿ ಈ ಥರ ಊಟ ಮಾಡಿ ಹಣ್ಣು ಹಂಪಲ ತಿನ್ಕೊಂತಾನೆ ದಿನ ಸಾಧನ ಮಾಡಿ 15 ಆಗತ್ತೆ, 14-15 ಆಗತ್ತೆ ಅದನ್ನು. ಆನಂತರ ನೀವು ಇದನ್ನು ಮಾಡ್ಕೋಬೋದು. ಆದರೆ ಈ ಟೈಮ್ನೊಳಗೆ ಏನು ಮಾಡ್ಬೇಕಂದ್ರೆ ಚಿಕನ್ ಹಸಿಮೆಣಸಿನಕಾಯಿ ಬದನೆಕಾಯಿ ಹುಣಸೆ ಹಣ್ಣು ಇವನ್ನ ತಿನ್ನಬಾರ್ದು. ಈ ಪದಾರ್ಥನ ಆದಷ್ಟು
ಬಿಟ್ಟರೂ ಭಾಳ ಒಳ್ಳೆಯದು, ಬಿಡಬೇಕು. ಗುಣ ಏನು? ಹಸಿಮೆಣಸಿನಕಾಯಿ, ಚಿಕನ್ನು, ಬದನೆಕಾಯಿ, ಹುಣಸೆ ಹಣ್ಣು, ಇವು ಹದಿನಾಲ್ಕು ದಿನ ನೋಡಬಾರ್ದು. ಉಪ್ಪನ್ನು ಮುಟ್ಟಿಸಬಾರ್ದು. ಉಪ್ಪು ಬೇಕಪ್ಪ ಅಂದ್ರೆ ಹಂಗೆ ತಿನ್ಬೇಕಪ್ಪ ಅಂತಂದ್ರೆ ಸೈಂದಿರಲ್ಲ ಬಣ ಲಾಕ್ ರಾಕ್ ಸಾಲ್ಟ್ ಅಂತಾರೆ, ಅದು ರಾಕ್ ಸಾಲ್ಟ್ ಸೈಂದಿರಲ್ಲ ಬಣ ಅಂತಾರೆ. ಅದನ್ನು ಉಪಯೋಗ ಮಾಡ್ಕೊಂಡು ಕಡ್ಡಿಯಿಲ್ಲ ಅದನ್ನು ಏನು ಸ್ವಲ್ಪ ನಿಮಗೆ ಇದು ತೊಗರಿಬೇಳೆ ಕಟ್ಟು ಊಟ ಮಾಡೋಕ್ಕತ್ತಿರಲ್ಲ, ಆ ಊಟ ಮಾಡುವಾಗ ಹಾಕೋಬೇಕು ತೊಗರಿಬೇಳೆ ಅನ್ನ ಅನ್ನ ಮತ್ತು ಬೇರೆ ಏನೂ ಹಾಕೋಬಾರ್ದು. ಅನ್ನ ತೊಗರಿಬೇಳೆ ಅದನ್ನು ಈ ಥರ ಊಟ ಮಾಡ್ಕೊಂತ ಬಂದಿರಲ್ಲ ನೀವು. ಏನು 14-15 ದಿನ ಆಗತ್ತೆ, 15 ದಿನ ನಂತರ ಉಷಿಪತ್ಯ ಒಂದು ತಿಂಗಳು ಮಾಡಿರಲು ಅಡ್ಡಿಲ್ಲ. ಮಾಡಿಕೊಂಡು ಇದನ್ನು ಇದನ್ನು ಮಾಡಿದ್ರಪ್ಪ ಅಂದರೆ ಜಾಂಡೀಸ್, ಕಾಮಾಲೆ, ಕಾಮಾಲೆ ಅಂದರೆ ಜಸ್ಟ್ ಮೀನ್ಸ್ ಇದು ಲಿವರ್ ಡ್ಯಾಮೇಜ್ ಆಗಿರ್ತೈತೆ, ಅದು ಲಿವರ್ ಫಂಕ್ಷನ್ ಕರೆಕ್ಟ್ ಮಾಡೋಂಗಿಲ್ಲ, ಅದು ಆ ಮಾಡಲಾರ್ದಕ್ಕನ ಈ ಜಾಂಡೀಸ್ ಅದು ಕಾಮಾಲೆ. ದೊಡ್ಡ ಕರಡು ಕ್ಲೀನಾಗಿ ಇರೋಂಗಿಲ್ಲ, ಕ್ಲೀನಾಗಿ ಇರಲಾರ್ದಕ್ಕನ ಹಿಂಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಇದನ್ನು ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿದ್ರೆ ತಿಳಿಸ್ರಿ, ಅಥವಾ ವಾಯ್ಸ್ ಮೆಸೇಜ್ ಅಲ್ಲಿ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಆಶ್ರಮದ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಮಳಿಕೆ ಆಶ್ರಮ. ಮತ್ತೆ ಎಂಥದ ಮಾಹಿತಿ ತೊಗೊಂಡು ಬಿಟ್ಟಿ ಹಾಕಿನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.